ಫೋನ್ ತೆಗೆದು ಹೊಡಿಬೋದಲ್ಲ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಮತ್ತೆ ಯೂಸೇ ಇಲ್ಲ ತಾನೆ ಅದು ಹೇಳೋದು. ಮತ್ತೆ ಯಾರು ಬೇಕಾ ನೀವು ಮರ್ಸ್ಬೋದಲ್ಲ ಕಡೆ ಫೋನ್ ತೆಗ್ದಿ. ನಾನು ರೌಡಿಸಮ್ ಮಾತಾಡ್ದಂಗ್ ಮಾತಾಡ್ಕೊಂಡು ಹೋಯ್ತಾನೆ, ಕ್ಯಾಮ್ರಾ ಹಾಕ್ಬಿಡೋಳು ಅಂತ. ಆಕ್ಸೆಸಬಲ್ ಇರಲಿ ಅಂತ ಗ್ಲೌಸ್ ತೆಗ್ದಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಯಾವತ್ತೂ ಸೇಫ್ಟಿಯಾಗಿ ಓಡಿಸಿ ಪ್ಲೀಸ್. ಓ ಮೈ ಗಾಡ್, ಲುಕ್ ಎಟ್ ದ ಸೇರ್ ಪಿನ್ ಬ್ಯಾಂಡ್. ಓ ಗುರು, ಏನು ಗುರು ಇದು ನೋಡಿ, ಇಲ್ಲಿ ಆಕ್ಸಿಡೆಂಟ್ಸು, ನೇರ್ ಪಿನ್ ಕರ್ವ್ ಅಂತೆ. ಅಪಾಯ, ನಿಧಾನವಾಗಿ ಓಡಿಸಿ ನೋಡಿ. ಅಲ್ಲಿ ನೋಡಿ, ನಮ್ಮ ಸಲಾಮ್ ಅವರು. ಇದು ರೋಡ್ಗಳು ನಮ್ಮ ಟಾರ್ಸನ್ಗೆ ಹೇಳಿ ಮಾಡಿರೋದು. ಇಲ್ಲಿಂದ ಹೋದ್ರೆ ಕೆಳಗಡೆ ಡೈರೆಕ್ಟಾಗಿ ಗಾಡಿ ತಗೊಂಡು ಕೆಳಗೆ ಹೋಗ್ಬಿಡ್ಬೇಕು. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ ಅಲ್ಲಪ್ಪ, ಸೀನಿಕ್ಕೂ ಇದೆ. ಹಿಂಗೆಲ್ಲ ನೋಡಿದ ತಕ್ಷಣನೇ ಖುಷಾಗ್ಬಿಡುತ್ತೆ ಮೈ. ಹಸಿರು ಹಸಿರು ಬಣ್ಣ ಎಲ್ಲ ಕಡೆ. ಪುನೀತ್ ರಾಜ್ಕುಮಾರ್ ಅವರೇ ಅಪ್ಪು ಬಾಸ್. ಇದೆಲ್ಲ ಹಳ್ಳಿ ಕಡೆ ಇವರು. ಸಡನ್ ಸಡನ್ನಾಗಿ ಮಗು ಆ ಕಡೆ ನೋಡಿಕೊಂಡು ರೋಡೆಲ್ಲ ಕ್ರಾಸ್ ಮಾಡ್ತೈತೆ. ಯಾವುದೋ ಒಂದು ಚಿಕ್ಕ ಹುಡುಗಿ ಯಾವಾಗಲೂ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಹುಡುಗರು ಅದು ಇಲ್ಲೆಲ್ಲ ಗಾಂಚಲಿಗಳು ಮಾಡಿದ್ರೆ ಅಷ್ಟೆ. ಈಗ ಶುರು ಆಗ್ತದೆ ನೋಡಿ ಸೈನಿಕ್ ರೋಟು. ಮೈ ಗಾಡ್, ಇದು ಬಾಸ್. ಇವಾಗ ಇದು ರೋಡ್ಗಳು ನಮ್ಮ ಟಾರ್ಸನ್ಗೆ ಹೇಳಿ ಮಾಡಿರೋದು. ಏನ್ ಬಾಸ್ ರೂಟ್ಗಳು ಇದು. ವರ್ಸಸ್, ಓಕೆ. ಇಲ್ಲಿಂದ ಮುಂದೆ ಏನೋ ಚೆಕಿಂಗ್ ಇದೆ ಅನ್ಸುತ್ತೆ. ಸೊ ಯು ಹ್ಯಾವ್ ಟು ಚೆಕ್ ಇನ್ ಅಂಡ್ ದೆನ್ ಎಂಟ್ರಿ ಕೊಡಬೇಕು ಸಂಗಮ ರಿವರ್ ವ್ಯೂ ಪಾಯಿಂಟ್ ಹತ್ರ. ಚೆಕ್ ಇನ್ ಮಾಡ್ಬೇಕಾ? ಸೊ ಇಲ್ಲಿಗೆ ನಿಮ್ಮ ಗಾಡಿ ನಂಬರು ಮತ್ತು ನಿಮ್ಮ ಚೆಕ್ ಇನ್ ಎಂಟ್ರಿಗಳು ಮಾಡಬೇಕು. ಆ್ಯಂಡ್ ದೆನ್ ಯು ಎಂಟರ್ ದಿಸ್ ಫೋರೆಸ್ಟ್ ಏರಿಯಾ. 920 ಆಗಿರುತ್ತೆ. ಹ್ಞೂ ಹ್ಞೂ ಹ್ಞೂ. 923 ಆಯ್ತಾ? ಮೂರು ಜನರದು. ಮತ್ತೆ ಫೋನ್ ಫೋನಲ್ಲಿ ಫೋಟೋ ತಗೋದ್ರೆ? ಹೌದಾ? ಓಕೆ ಓಕೆ ಆಯ್ತು. ಅದರಲ್ಲಿ ಏನು ಡಿಫ್ರೆನ್ಸ್? ಕ್ಯಾಮ್ರಾ ಕ್ಯಾಮ್ರಾಗೆ ಇದು ಇದರಲ್ಲಿ ಏನು ನೆಟ್ವರ್ಕ್ ಇಲ್ಲ ಇದರಲ್ಲಿ ಕ್ಯಾಮ್ರಾ. ಇವಾಗ ಫೋನ್ ತೆಗೆದು ಹೊಡಿಬೋದಲ್ಲ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಮತ್ತೆ ಯೂಸೇ ಇಲ್ಲ ತಾನೆ ಅದು ಹೇಳೋದು. ಮತ್ತೆ ಯಾರು ಬೇಕಾ ನೀವು ಮರ್ಸ್ಬೋದು ಅಲ್ಲಿ ಕಡೆ ಫೋನ್ ತೆಗ್ದು. ಇಲ್ಲ, ಆಫ್ ಇದೆ ಅಷ್ಟೇ. ಇಲ್ಲಿ ಎಂಟ್ರಿಯಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅದು ಇದು ಅಂತ ಹೇಳ್ತಾರೆ, ಬಟ್ ಫೋನ್ ತೆಗ್ದು ರೆಕಾರ್ಡಿಂಗ್ ಮಾಡ್ಬೋದಂತೆ. ಇದು ಸಕ್ಕದಾಗಿದೆ ಲಾಜಿಕ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ರಿ. ಸೊ ಮುಂದೇನೋ ವಿಡಿಯೋರು ಇದಾರಂತೆ. ಇವ್ರು ಯಾರೋ ಒಬ್ಬರು ಇವಾಗ ಹೋಗುವಾಗ ಕ್ಯಾಮ್ರಾ ಆಫ್ ಇತ್ತು. ನಾನು ರೌಡಿಸಮ್ ಮಾತಾಡ್ದಂಗೆ ಮಾತಾಡ್ಕೊಂಡು ಹೋಯ್ತಾನೆ, ಕ್ಯಾಮ್ರಾ ಹಾಕ್ಬಿಡೋಳು ಅಂತ. ಏನು ಇವ್ರ ಹತ್ರ ಏನು ಮಾತಾಡೋದು ಏನಿಲ್ವೋ, ಬಟ್ ಅವ್ರು ರೂಲ್ಸ್ ಇಸ್ ರೂಲ್ಸ್, ಏನು ಮಾಡೋಕ್ಕಾಗಲ್ಲ. ಅವ್ರು ಇಲ್ಲ ತೆಗಿ ನೀನು ಬಿಚ್ಚಿಬಿಟ್ಟು ಒಳಗಿಡು ಅಂದರೆ ಒಟ್ಟು ತಿಚ್ಚಿ ಒಳಗಿಡೋಣಪ್ಪ ಅಷ್ಟೇ, ಬೇರೆ ಏನು ಏನು ಮಾಡೋಕ್ಕಾಗುತ್ತೆ ಹೇಳಿ. ಮುಂದೆನೆ ಯಾವುದೋ ಚೆಕ್ ಪೋಸ್ಟೋ ಕೇಳೋರು ಇರ್ತಾರಂತೆ. ಸೊ ಇದು ಬಿಟ್ಟರೆ ಕ್ಯಾಮ್ರಾ ಆಫ್ ಮಾಡಬೇಕಾಗತ್ತೆ, ಸಾರಿ ಜನರೇ ಅಂತ ಹೇಳ್ಕೊಂಡು ಈಗಲೇ ಸಾರಿ ಹೇಳ್ಬಿಡ್ತಾ ಇದ್ದೀನಿ. ಕ್ಯಾಮ್ರಾ ಬಿಚ್ಚಲೇಬೇಕಾಗತ್ತೆ, ಬಿಚ್ಚು ಅಂತಂದರೆ ಬಿಚ್ಚಿಬಿಡೋಣ ಅಷ್ಟೇ, ಬೇರೆ ಏನಿಲ್ಲ. ಆಹಾ, ಲವ್ಲಿ ರೋಡ್ಸ್. ಹಾಂ ನೋಡಿ,
ಎಲ್ಗುರು ಇವ್ರು ಹೋಗ್ತಾ ಇದ್ದಾರೆ. ಇಲ್ಲೊಂದು ಏನೋ ವ್ಯೂ ಪಾಯಿಂಟ್ ಇದೆ ಅನ್ಸುತ್ತೆ. ಸೊ ಇದೇ ಫಾರೆಸ್ಟ್ ಆ ರೋಡ್ ಇದ್ದಿದ್ದು. ಈ ರೋಡ್ ಕ್ಯಾಪ್ಚರ್ ಮಾಡ್ಬೇಕು ಗುರು. ಇದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಅಂದರೆ ಅದು ಏನು ಉಪಯೋಗ ಇಲ್ಲಿ ಬಂದು ಹೇಳಿ. ಸೊ ಫುಲ್ ಏರ್ ಪಿನ್ ಬೆಂಡ್ಸ್ ರೋಡ್ ಇದ್ವು ನೋಡೇ ಬಂದಿದ್ದೆ ಈ ರೋಡ್ ನೋಡೋಕ್ಕೆ. ಇಲ್ಲಿ ಗ್ಲೌಸ್ ಬಿಚ್ಚಿಬಿಟ್ಟೆ ನಾನು, ಅಕಸ್ಮಾತಾಗಿ ಯಾರನ್ನ ಸಿಕ್ಕಿದ್ರೆ ಕ್ಯಾಮ್ರಾ ಆಫ್ ಮಾಡಪ್ಪ ಒಳಗಿಡಪ್ಪ ಅಂತಂದರೆ ಬಿಚ್ಚಿ ಇಟ್ಬಿಡೋಣ. ಆಕ್ಸೆಸಬಲ್ ಇರಲಿ ಅಂತ ಗ್ಲೌಸ್ ತೆಗ್ದಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಯಾವತ್ತೂ ಸೇಫ್ಟಿಯಾಗಿ ಓಡಿಸಿ ಪ್ಲೀಸ್. ಓ ಮೈ ಗಾಡ್, ಲುಕ್ ಎಟ್ ದ ಸೇರ್ ಪಿನ್ ಬ್ಯಾಂಡ್. ಓ ದೇವ್ರೇ, ಸಖತ್ತಾಗಿದೆ. ಓ ಗುರು, ಏನು ಗುರು ಇದು ನೋಡಿ, ಇಲ್ಲಿ ನೋಡಿ ಹೆಂಗೆ ಹೋಯ್ತವ್ರವರು. ಈ ರೋಡ್ಗೋಸ್ಕರ ಬಂದಿದ್ದು ಗುರು. ಓ ಮೈ ಗಾಡ್, ಆಕ್ಸಿಡೆಂಟ್ ಝೋನ್, ಏರ್ ಪಿನ್ ಕರ್ವ್ ಅಂತೆ. ಅಪಾಯ, ನಿಧಾನವಾಗಿ ಓಡಿಸಿ ನೋಡಿ. ಅಲ್ಲಲ್ಲಿ ಬೋರ್ಡ್ಗಳು ಹಾಕಿಟ್ಟವೆ. ಈ ರೋಡ್ನ ನಾನೇನೂ ಮಾತಾಡ್ತಾ ಇಲ್ಲ, ಜಸ್ಟು ಫೀಲ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ. ನೋಡಿ ನಮ್ಮ ಸಲಾಮರು. ಓ ಬಾ, ಸಿಕ್ಕಿದೆ ಅದು ಎಕ್ಸಾಕ್ಟ್ ಆಗಿ, ಬಟ್ ಪಿಕ್ಸೆಲೇಟ್ ಆಗ್ತಾ ಇದೆ. ಒಂದು ಸೆಕೆಂಡ್ ಇರು. ಬ್ಯೂಟಿಫುಲ್ ಪ್ಲೇಸ್, ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಏ ಸಲಾಮ್, ಈ ಕಡೆ ಮಾಡು. ಸೊ ಇದೇ ಜಾಗ ಸ್ನೇಹಿತರೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಆ ಕಡೆ ಎಲ್ಲ ಅಲ್ಲಿಂದೆಲ್ಲ ಮಧ್ಯ ಮಧ್ಯದಲ್ಲಿ ಜಾಗಗಳಿವೆ ಅನ್ಸುತ್ತೆ. ಸೊ ಇಲ್ಲೆಲ್ಲ ಟ್ರೈಲ್ಸ್ ಥರ ಇದೆ, ಓಪನ್ ಟ್ರೈಲ್ಸ್. ಸ್ಕೂಟರ್ ತೊಗೊಂಬರ್ಬೋದು, ನಾನು ಹೇಳಿದ್ನಲ್ಲ. ಸೊ ಈ ಜಾಗದಲ್ಲೆಲ್ಲ ಬರ್ಬೋದು ನೀವು ಆರಾಮಾಗಿ. ಇಲ್ಲಿ ನಾವು ನಿಂತಿದ್ವಿ ಸ್ವಲ್ಪ ಹೊತ್ತು, ಇಲ್ಲೂ ರೀಲ್ಸು ಫೋಟೋಸ್ ತೊಗೊಂಡ್ವಿ. ಸೊ ಆ ರೀಲ್ಸ್ ಫೋಟೋಸ್ಗೋಸ್ಕರ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ನು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಸ್ಕೂಟರ್ ಅಂದ ತಕ್ಷಣ ಸ್ಕೂಟರ್ ತೊಗೊಂಬರ್ತಾರೆ ನೋಡಿ. ಸೊ ಇಲ್ಲಿಂದ ಬೇಕಂದರೆ ಕರೆಕ್ಟಾಗೆ ನಾವು ನೋಡ್ಕೊಬೋದು. ಸ್ಕೂಟರ್ ತಗೊಂಡು ಅಲ್ಲಿ ತನಕ ಹೋಗಿಬಿಟ್ಟವ್ರು ಆ ಕಡೆ ಅವರು. ಓಪನ್ ಟ್ರೈಲ್ಸ್ ಥರ ಇದು ಇಲ್ಲೆಲ್ಲ ನೋಡಿ. ಸಕ್ಕದಾಗಿದೆ ಇಲ್ಲೆಲ್ಲ ಓಡಾಡೋಕ್ಕೆ. ಬೇಸಿಕ್ಲಿ ವ್ಯೂ, ಆ ಮೌಂಟೈನ್ ವ್ಯೂಸು ಸೂಪರ್ವಾಗಿದೆ ಇಲ್ಲೆಲ್ಲ. ಅಲ್ಲಿ ಆ ಕಡೆ ಎಲ್ಲ ಹೋಗ್ಬೋದು, ಅಲ್ಲಿ ಒಳಗೆ ಕೆಳಗಡೆ ಎಲ್ಲ ಹೋಗ್ಬೋದು. ಅಲ್ಲೂ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಇಲ್ಲಿ ಲೆಫ್ಟ್ 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 ಅಲ್ಲಿ ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಅಲ್ಲೇ ಆ ಗ್ಯಾಪ್. ಸೊ ಸಲಾಮ್ ಅವ್ರದ್ದು ಎಕ್ಸ್ಪರ್ಷನ್ನು ಹೆಂಗೆ ಬೇಕು ಅಣ್ಣ ನುಗಾಡತ್ತೆ. ಮೇನ್ಲಿ ಸೊ ಟೈರ್ ಪ್ಯಾಟರ್ನ್ಸ್ ಅವ್ರಿಗೆ, ನಮ್ಮದೆಲ್ಲ ರೋಡ್ ವರ್ಷನ್ ಪ್ಯಾಟರ್ನ್ಸ್ ಆಗಿದ್ರು ನೋಡಿ. ಇದೊಂದು ವ್ಯೂ ಪಾಯಿಂಟು. ಇಲ್ಲಿಂದ ಹೋದ್ರೆ ಕೆಳಗಡೆ ಡೈರೆಕ್ಟಾಗಿ ಗಾಡಿ ತೊಗೊಂಡು ಕೆಳಗೆ ಹೋಗ್ಬಿಡ್ಬೇಕು. ಐ ಥಿಂಕ್ ಇದೇ ಲಾಸ್ಟ್. ಇಲ್ಲಿ ಜಾಸ್ತಿ ಕಲ್ಗಳು ಪೆಬಲ್ಸವೆ. ನಮ್ಮ ರೋಡ್ ಬಯಸ್ಟ್ ಟೈರ್ಸ್ ಇರೋದ್ರಿಂದ ಈ ಕಡೆ ಆ ಕಡೆ ಹೋಗ್ತದೆ. ಮುಂಚೆ ಹಿಂಗೆ ಆಗಿದ್ರೆ ಭಯ ಆಗ್ಬಿಡ್ತೈತೆ ವಾಶ್. ಅದೇ ಆಫ್ ರೋಡಿಂಗ್ ಟ್ರೈನಿಂಗ್ ಎಲ್ಲ ತೊಗೊಂಡಾದ್ಮೇಲೆ ಲೈಫ್ ಸಿಂಪಲ್ ಆಗಿಬಿಟ್ಟಿದೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಈ ಗಾಡಿ. ಆಕ್ಸಿಡೆಂಟ್ ಝೋನ್, ಅಪಘಾತ ವಲಯ, ಡೇಂಜರ್. ಏಯ್ ವೇಟ್,
ಹಾಗೋ. ಸೊ ಇಲ್ಲೂ ಒಂದು ರೀಲ್ಸ್ ಎಲ್ಲ ತಗೊಂತಿದ್ವಿ ಟ್ರಾನ್ಸಿಷನ್ಗೆ. ಹಿಂದೆ ವ್ಯೂ ನೋಡಿ ಹೆಂಗಿದೆ. ಸೊ ಇಲ್ಲಿ ನೋಡಿ ಏನೇನೋ ನಡೀತಾ ಇದೆ. ನಾನು ಬಂದ ಹೋಗ್ತೀನಿ. ಸೊ ಇಲ್ಲಿಂದ ಕರೆಕ್ಟಾಗಿ 100 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಟೈಮ್ ರೀಚು 2:38. ಸಲಾಮ್ವರೆಗೆ 2:30 ಅಂತ ತೋರಿಸ್ತಾಯಿತ್ತು. ಹೋಗಿ ಹೋಗಿ ನೀವು ಬಂದೆ. ಸೊ ಇನ್ನೇನು ಸ್ಟ್ರೈಟ್ ಮನೆಗೆ. ಸೊ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ. ಆ್ಯಂಡ್ ಇಂಥ ಹಲವಾರು ವಿಡಿಯೋಸು ನಮ್ಮ ಚಾನಲ್ ಮೇಲೆ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗತ್ತೆ. ಸಬ್ಸ್ಕ್ರೈಬ್ ಒತ್ತಿ, ಆ ಬಟನ್ನ ಒತ್ತಿ, ಒದ್ದಿರ ಹೋಗ್ಬಿಡಿ. ನಾನು ನಿಮ್ಮ ಡಿಜೆ ಇನ್ನೊಂದು ವಿಡಿಯೋಲಿ ವಾಪಸ್ ಸಿಗ್ತೇನೆ. ಅಲ್ಸಂಕ ನೀವು ಏನು ಮಾಡಬೇಕಾಗಿದೆ ಅಂತ ನಿಮಗೆ ಗೊತ್ತಿದೆ. ಚಿಲ್ ಮಾಡಿ, ಆರಾಮಾಗಿರಿ.